ಜಯನಗರ ವಿಧಾನಸಭಾ ಕ್ಷೇತ್ರದ ಬೈರಸಂದ್ರ ವಾರ್ಡ್ನಲ್ಲಿರುವ ಹಳೆಯ ಸರ್ಕಾರಿ ಶಾಲೆಯ ಕಟ್ಟಡವನ್ನು ನವೀಕರಿಸಲು ಗುದ್ದಲಿ ಪೂಜೆ ನೆರವೇರಿತು. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಸೌಮ್ಯಾರೆಡ್ಡಿ ಅವರು ಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ನಲ್ಲಿರುವ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಶಾಲೆಯ ಕಟ್ಟಡಗಳನ್ನು ನವೀಕರಿಸಲು ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೈರಸಂದ್ರ ವಾರ್ಡ್ನ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಶ್ರೀ ಎನ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದ ಗುದ್ದಲಿ ಪೂಜೆಯಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಸರ್ಕಾರಿ ಶಾಲೆ ಹಿಂದೆ ನಾನು ಇಲ್ಲಿ ಶಾಸಕನಾಗಿದ್ದಾಗ ಹೆಂಚಿಂದಿತ್ತು. ಆಮೇಲೆ ಆಗ ರೋಟರಿ ಅವರಿಗೆ ಕೇಳಿಕೊಂಡಿದ್ದೆ, ಅವರು ಬಂದು ಈ ಶಾಲೆಯನ್ನು ಅವರು ಕಟ್ಟಿಸ್ಕೊಟ್ಟಿದ್ದರು. ಯಾವಾಗ ಆಗಲೇ 28 ವರ್ಷ ಆಯಿತು. ಈಗ ಈ ಭಾಗದ ಶಾಸಕರು ಸೌಮ್ಯಾರೆಡ್ಡಿಯವರು ಇದನ್ನು ದತ್ತು ಸ್ವೀಕಾರ ಮಾಡಿ ಇದನ್ನು ರಿನೋವೇಷನ್ ಮಾಡೋದಕ್ಕೆ ಇವತ್ತು ಗುದ್ದಲಿ ಪೂಜೆ ಆಗಿದೆ. ಸುಮಾರು 2-3 ವರ್ಷದಿಂದ ಈ ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ಸ್ಕೂಲ್ ಫೀಸ್ ಇರ್ಬೋದು, ಕಾಲೇಜ್ ಫೀಸ್ ಇರ್ಬೋದು, ತುಂಬ ಕಷ್ಟ ಆಗ್ತಾ ಇದೆ. ಭಾಳ ಜನ ಕೆಲಸ ಕಳ್ಕೊಂಡಿದ್ದಾರೆ, ಬಿಸ್ನೆಸ್ ಕಡಿಮೆ ಆಗಿದೆ. ಸೊ ಆಮೇಲೆ ನೋಡಿ, ವಿದ್ಯಾದಾನ ಅನ್ನೋದು, ಶಿಕ್ಷಣ ಅನ್ನೋದು ಬಹಳ ಮುಖ್ಯ. ನಮ್ಮ ಮಕ್ಕಳು IAS ಆಗಿದ್ದಾರೆ, IPS ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಈಗ ಎಜುಕೇಷನ್ ಅನ್ನೋದು ಯಾರೂ ಕಾಂಪ್ರಮೈಸ್ ಮಾಡಬಾರ್ದು, ಅದು ಉಚಿತವಾಗಿ ಸಿಗಬೇಕು. ಇಟ್ ಇಸ್ ಅ ಬೇಸಿಕ್ ಹ್ಯೂಮನ್ ರೈಟ್. ಆ ಉದ್ದೇಶದಿಂದ ನಾನು ನಮ್ಮ ಸರ್ಕಾರಿ ಶಾಲೆಗಳನ್ನ, ಎಲ್ಲ ಸರ್ಕಾರಿ ಶಾಲೆಗಳು ಸುಮಾರೊಂದು 10 ಇದೆ ಹಿರಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ, ಅದನ್ನ ಎಲ್ಲ ದತ್ತು ತಗೊಂಡು ಇದನ್ನು ಕಂಪ್ಲೀಟಾಗಿ ರೆನೋವೇಟ್ ಮಾಡಬೇಕು ಅಂತ ನಾವು ಇವತ್ತು ಪ್ರಾರಂಭ ಮಾಡಿದ್ವಿ. ಜನರಿಗೂ ಅಷ್ಟೇ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸಿ. ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೈನಾನ್ಸ್ ದಯವಿಟ್ಟು ದುಡ್ಡು ಅದಕ್ಕೆ ಅಡ್ಡಿಯಾಗಿರಬಾರ್ದು. ಬೈಸಂದ್ರ ವಾರ್ಡಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆನ ಒಂದು ಸುಂದರಗೊಳಿಸಲು ಸೋಮ್ಯಾರೆಡ್ಡಿ ಎಮ್ ಎಲ್ ಎ ಅವರು ದತ್ತು ತಗೊಂಡು ಇವತ್ತು ಜಯನಗರದಲ್ಲಿ 9 ಸ್ಕೂಲ್ನ, ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಅವರು ಇದನ್ನು ಸುಂದರವಾಗಿ, ಆ ಸ್ಕೂಲ್ಗೆ ಏನು ಫೆಸಿಲಿಟೀಸ್ ಬೇಕೋ, ಗ್ರಾನೈಟ್ ಹಾಕೋದು, ಬೆಟರ್ ಬೈ ಟೈಲ್ಸ್ ಹಾಕೋದು, ಒಳ್ಳೆ ರೆಸ್ಟ್ ರೂಮು ಲೇಟೆಸ್ಟಾಗಿ ಮಾಡಿಕೊಡೋದು, ಬಿಲ್ಡಿಂಗ್ನ ಸುಂದರಗೊಳಿಸೋದು, ಕಂಪ್ಯೂಟರ್ ರೂಮ್ ಮಾಡಿಕೊಡೋದು, ಆಮೇಲೆ ಡೆಸ್ಕ್ ಬೆಂಚ್ಗಳು ಕೂತ್ಕೊಳ್ಳೋದಕ್ಕೆ ಹಾಕೋದು, ಎಲ್ಲ ಒಂದು ಲೇಟೆಸ್ಟ್ ಪ್ರೈವೇಟ್ ಸ್ಕೂಲ್ಗಿನ ಒಂದು ಚೆನ್ನಾಗಿ ಈ ಸರ್ಕಾರಿ ಮಾದರಿ ಶಾಲೆನ ಸಿದ್ಧತೆ ಮಾಡೋದಕ್ಕೆ ಇವತ್ತು ಪ್ರಾರಂಭ ಆಗಿದೆ. ಮರೆ ಬೈಸಂದರ್ ಕೆಂದರ್, ಹಮಾರೆ ಕಾರ್ಪೊರೇಟರ್ ನಾಗರಾಜ್ ಸರ್, ಅವ್ರ ಅಮ್ಮಿಂಗ್ಡಿ ಸರ್, ಸೌಮ್ಯಾರೆಡ್ಡಿ ಮೇಡಮ್, ಹಮಾರೆ ಸ್ಕೂಲ್ಗೂ ಯೇ ಜೊ ಗೌರ್ಮೆಂಟ್ ಸ್ಕೂಲ್ಗೂ ಜೊ ಯೇ ಕರ್ ರೀ ಉಸೆ ಏಕ್ ಏಕ್ ಪ್ರೈವೇಟ್ ಸ್ಕೂಲ್ಗೆ ಸರ್ಕಾರ ಬನಾ ರೀ ಉಸೆ ಹಮೇ ಸಬ್ ಜನ ದಿಲ್ ಸೆ ಶುಕ್ರಿಯಾ ಅದಾ ಕರ್ತೀನಿ. ಕ್ಯೂ ಗೊತ್ತು, ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಹಮೇ ತುಂಬೇ ದಿಕ್ರಿ ಕೆತ್ತ ಸ್ಕೂಲ್ ಫೀಸ್ ಬಹುತ್ ಸಾರೆ ಜ್ಯಾದಾ ಹಿ ಸ್ಕೂಲ್ ಹಂಗೆ ಫೀಸ್ ಆ ಸಬ್ಬಿ ಹಮಾರೆ ಅಸೆಂಬ್ಲಿ ಮೇ ಹಮಾರೆ ವಾರ್ಡ್ ಕೆ ಅಂದರ್ ಜೊ ಕಾಮ ಯೇ ಹೋ ರಾ ಹಮೇ ಸಬ್ಬಿ ಖುಷ್ ನಸೀಬ್ ಅದ್ಮ್ಯಾ. ಕ್ಯೂ ಗೊತ್ತು, ಯೇ ಗೌರ್ಮೆಂಟ್ ಸ್ಕೂಲ್ ಮೇ ಬಹುತ್ ಸಾರೆ ಅದ್ಮ್ಯಾ ಪಡ್ಕೋ, IPS, IAS ಬಹುತ್ ಸಾರೆ ಅದ್ಮ್ಯಾ ಹೋ ಕೋ ಹಿ ಜೊ ಪ್ರೈವೇಟ್ ಸ್ಕೂಲ್ ಹಮೇ ಕೈ ಕೂ ಜಾಕೋ ಯೇ ಕರ್ತೀನಿ. ತೊ ವಜೆ ಸೇ ಮೇ ಪೂರ್ಯಾ ಸೇ ಕ್ಯಾ ಗುಜಾರಿಶ್ ಕರ್ತಾ ಹೂಂ, ಐಸೆ ಗೌರ್ಮೆಂಟ್ ಸ್ಕೂಲ್ಸ್ ಮೇ ಆಕೋ ಅಡ್ಮಿಷನ್ ಲ್ಯೋ, ಪಢೈ ಅಚ್ಛಿ ಹೈ, ಯೇ
स्कूल के अंदर अब कंप्यूटर रूम अलादा बना रही है, बहुत सारे फैसिलिटी बना रही है। ये फैसिलिटी का फ़ायदा उठा करके पूरे आवाम से मैं गुजारिश करना चाहूँ। संसा नगर जी एम एल ए मैडम नमस्कार, फस्ट नम टीचर नमस्कार, नान इे स्कूल 63 ओदिद 63 गंटे इे ओद चेनि वाले विद्यावंतरू इे बंद अडमिशन आगे प्राइवेट स्कूल बे यूनिफारम बेले यूनिफारम के बेले अस्ट बेरे बेले हाँ दुड मत लूटी ओडिटे नम गवर्मेंट स्कूल बने ना बुद्धिमंतर नावी ना ना नम बैच हूँ गवर्मेंट अफिशियल ना बिजनेस अस्टे गवर्मेंट स्कूल ओद फस्ट क्लास दय कई मुगी बंद अडमिशन आगे।